భద్రేంద్రమంతం స్వాంతస్థానం శయ్యాయ పూర్ణజ్ఞానరసర్ణసే ఉత్తుంగవాత్తరంగాయ మధ్వదుక్తాప్తయే నమః. గురుమఖిలగుణజ్ఞం సద్గుణైకాధివాసం శమతమపరినిష్టం తత్మనిష్టం వరిష్టం సకలసుజనశిష్టం నిత్యనిర్ధూతకష్టం హయముఖపదనిష్టం మాం భజంతు ప్రపన్నాః. పూజ్యాయ రాఘవేంద్రాయ సత్యధర్మరతాయ చ భజతాం కల్పవృక్షాయ నమతాం కామధేనవే. అజ్ఞానతిమిరచ్ఛేదం బుద్ధిసంపత్పదాయకం విజ్ఞాన విమలం శాంతం విజయాఖ్యగురుం భజే. గోప్రకర సంకాశం గోపాలార్చన తత్పరం గోదేవ వంద్య పాదాబ్జం గోపాలాఖ్యగురుం భజే. ఆపాదమౌళి పర్యంతం గురుణామాకృతిం స్మరేత్ తేన విఘ్నాః ప్రణశ్యంతి సిద్ధ్యంతి చ మనోరథాః. శ్రీగురుభ్యో నమః. హరి ఓం. సామోపాసనె పూర్ణాయితు. ಉಪನಿಷತ್ತಲ್ಲಿದೆ, ಆಯಾ ಉಪನಿಷತ್ ರೂಪಗಳೆಲ್ಲ ಇವೆ, ಉಪನಿಷತ್ ಸಾಮ ರೂಪಗಳೆಲ್ಲ ಇವೆ, ಅವುಗಳನ್ನು ಹೇಳ್ತೇನೆ. ಆ ಉಪನಿಷತ್ತು ತಗೊಂಡಾಗ ವಿಶೇಷವಾಗಿ ಹೇಳಿ ಹೋಗುತ್ತೆ. ವಿಸ್ತಾರವಾಗಿ ಸಾಮೋಪಾಸನವನ್ನ ಹೇಳಿದ್ರೆ ನಂತರ ಮುಂದೆ ಹೇಳುತ್ತಾರೆ. ಧ್ಯಾನವನ್ನ ಮಾಡುವ ಕ್ರಮ, ಧ್ಯಾನ ಅಂದ್ರೆ ಹೇಗೆ, ಅದು ಹೇಗೆ ಚಿಂತನೆ ಮಾಡತಕ್ಕಂಥ ಕ್ರಮಗಳನ್ನು ಹೇಳಿಕೊಡುತ್ತಾರೆ. ಮಾನಸ ಪೂಜೆ ಮಾಡು ಧ್ಯಾನ ಪೂರ್ವಕದಿಂದ, ಜ್ಞಾನ ಲೋಚನದಲ್ಲಿ ನೀ ನಡೆದು ನಡೆದು, ಶ್ವಾನ ಸೂಕರ ನಾನಾ ಯೋನಿಗಳಲ್ಲಿ ಬಂದ ಹೀನಾಯ ಕಳೆದು ಮುಂದಿನ ಜನನ ಒಳಿದು. ಮಾನಸ ಪೂಜೆ ಮಾಡು ಧ್ಯಾನಪೂರ್ವಕದಿಂದ ಅಂತ ಹೇಳುತ್ತಾರೆ. ಅಂದರೆ ಈ ಒಂದು ವಿಚಾರ ಸ್ವಲ್ಪ ಆಶ್ಚರ್ಯ ಆಗುತ್ತೇನೋ. ಒಬ್ಬರು ಗಿರಿನಗರದಲ್ಲೇ ಇದ್ದಾರೆ, ಅವ್ರು ಯಾವುದು ಆ ಧ್ಯಾನ ಪಿರಮಿಡ್ ಧ್ಯಾನ ಅಂತದೇನು ಹೋಗ್ತಾರ, ಅಲ್ಲಿಂದ ಅವರಿಗೇನು ಅದು ಸಮ್ ಹೈಯರ್ ಲೆವೆಲ್ಸ್ ಅಂತ ಹೋಗ್ತಾರಂತ. ಅವರು ಒಬ್ಬರು ಅವರು ನಾವು ಪರಿಚಯ ಆದ್ರು ಮಾಧ್ವರಿ, ನಾವು ಧ್ಯಾನ ಕೊಡ್ತೀವಿ, ಧ್ಯಾನದಲ್ಲಿ ತುಂಬಾ ಒಳಗೆಲ್ಲ ಚಕ್ರ ಹಾಗೆಲ್ಲ ಕಾಣ್ತಾ ಹೋಗುತ್ತೆ ನಮಗೆ, ಇವೆಲ್ಲ ಹೇಳ್ತಾ ಬಂದವರು. ಅದಾದ್ಮೇಲೆ ಅವರ ಅನುಭವ ಹೇಳ್ತಾ ನನ್ನ ಬಳಗದವರೊಬ್ಬರೇ ಅವರು ಟ್ರೀಟ್ಮೆಂಟ್ ಕೊಡಬೇಕು ಅಂತ ಕೇಳಿ ಬಂದರು, ರೇಖಿ ಟ್ರೀಟ್ಮೆಂಟ್ ಅಂತೇಳಿ. ಮಾಮೂಲು ಟ್ರೀಟ್ಮೆಂಟ್ ಕೊಡೋ ಲೆವೆಲ್ ಬೇರೆ, ನಾವು ಸ್ವಲ್ಪ ಆಳವಾಗಿ ಕೊಡೋರು ಹೈಯರ್ ಲೆವೆಲ್ ಹೋದವರು ಬೇರೆ. ನಾನು ಹಾಗೆ ಅವನ ಕುರಿತು ಆಲೋಚನೆ ಮಾಡ್ತಾ ತೀವ್ರವಾಗಿ ಇವನಿಗೆ ರೋಗ ಬರಲಿಕ್ಕೆ ಕಾರಣ ಏನು ಅಂತ ಧ್ಯಾನದಲ್ಲಿ ನೋಡ್ತಾ ಹೋದರೆ ಅವನ ಹಿಂದಿನ ಜನ್ಮದಲ್ಲ ನನಗೆ ಗೋಚರ ಆಗ್ತಾ ಹೋಯಿತು. ಅವನು ಮಾಡಿದ ಪ್ರಾಬ್ಲಮ್ಸ್ ಏನು, ಪಾಪಗಳೇನು, ತೊಂದರೆ ಏನು ಎಲ್ಲ ನನಗೆ ಗೋಚರ ಆಗ್ತಾ ಹೋದರೆ ಅದಕ್ಕೆ ತಕ್ಕಂತೆ ನಾನು ಮತ್ತು ಒಂದು ಸಲ ಬ್ರಹ್ಮಣ್ಯ ತೀರ್ಥರ ಹತ್ರ ಹೋದಾಗ ಅಲ್ಲಿ ಒಬ್ಬರು ನನಗೆ ಸಿಕ್ಕಿ ನಮ್ಮ ಸಿದ್ಧಾಂತದ್ದೆಲ್ಲ ಹೇಳಿದ್ರು, ಆ ಪ್ರಕಾರ ಧ್ಯಾನವನ್ನು ಅಳವಡಿಸಿಕೊಂಡಿದ್ದೆ. ಅದಕ್ಕೆ ಇವಾಗ ನಾನೇನು ಮಾಡಿದೆ ಅಂದರೆ ಆ ಹಿಂದಿನ ಅವನ ಜನ್ಮದ್ದು ಏನ ಪಾಪಗಳಿವೆ ಅದು ನನಗೆ ಕಣ್ಣಿಗೆ ಕಟ್ಟಿದಂತೆ ಕಾಣ್ತಾ ಇತ್ತು. ಅದಕ್ಕೆ ತಕ್ಕಂತೆ ನಾನು ಧ್ಯಾನದಲ್ಲಿ ಭಗವಂತನ ಚಿಂತನೆ ಮಾಡ್ತಾ ಬಂದರೆ ಅವನಿಗಾಗಿ ಆ ರೋಗ ಪರಿಹಾರ ಆಗ್ತಾ ಬಂತು ಅಂತ ಆಕೆ ಹೇಳಿತ್ತು. ಇಲ್ಲಿ ನೋಡಿದ್ರೆ
ಜ್ಞಾನ ಲೋಚನದಲ್ಲಿ ನೀ ನಡೆದು ನಡೆದು ಧ್ಯಾನ ಮಾಡ್ತಾ ಇದ್ರೆ ನಮ್ಮ ಕಣ್ಣು ಶಾರ್ಪ್ ಆಗ್ತಾ ಹೋಗುತ್ತೆ. ಒಳಗನ್ನು ಎಷ್ಟವರೆಗೂ ಹೋಗುತ್ತೆ ಅಂದ್ರೆ ಆಯಾ ಜನ್ಮಗಳಿಗೂ ಹೋಗ್ತಾ ಬರುತ್ತೆ. ಎದುರಿಗಿದ್ದವರ ಏನಿದೆ ಆಯಾ ಜನ್ಮಗಳು, ನಮ್ಮ ಜನ್ಮಗಳಿಗೂ ಹೋಗ್ತಾ ಹೋಗ್ತೀವಿ ನಾವು. ಎಲ್ಲೆಲ್ಲಿಗೆ ನಡೆಯಬೇಕು? ಶ್ವಾನ ಸೂಕಾರ ನಾನಾ ಯೋನಿಗಳಲ್ಲಿ ಬಂದ ಹೀನಾಯ, ಆಯಾ ಯೋನಿಗಳಲ್ಲಿ ನಮಗೆ ಬಂದ ನಾನಾ ಪಾಪಗಳೇನಿವೆ ಅವೆಲ್ಲವೂ ಗೊತ್ತಾಗ್ತಾ ಹೋಗುತ್ತೆ. ಅದಕ್ಕೆ ರೆಮಿಡಿ ಕೂಡ ಗೊತ್ತಾಗ್ತಾ ಹೋಗುತ್ತೆ. ಭಗವಂತನ ಚಿಂತನೆ ಹೇಗೆ ಅಂದರೆ ಧ್ಯಾನದಿಂದ ನಮಗೆ ಬರುವಂತಹ ಫಲ ಏನು ಅಂದರೆ ನಾನಾ ಹಿಂದಿನ ಜನ್ಮಗಳಲ್ಲಿ ಬಂದ ಪಾಪವೆಲ್ಲ ಹೋಗ್ತಾ ಬರುತ್ತೆ ಧ್ಯಾನದಿಂದ. ಧ್ಯಾನ ಮಾಡು ಅಂದ್ಕೊಳ್ಳಿ, ಏನೋ ಧ್ಯಾನ ಮಾಡಿದೆ ಚೆನ್ನಾಗಿರುತ್ತೆ, ಹಾಗಲ್ಲ. ನಮ್ಮ ಈ ಸ್ನಾನ ಸಂಧ್ಯಾ ಪೂಜಾ ಎಲ್ಲ ಮಾಡ್ತೀವಲ್ಲ, ಇದರಿಂದೆಲ್ಲ ಹಿಂದಿನ ಜನ್ಮದ ಪಾಪ ಎಲ್ಲ ಕಳೀತಾ ಹೋಗುತ್ತೆ, ಹೌದಾನೆ? ಆದರೆ ಇವೆಲ್ಲದರಿಂದ ಕಳೆಯೋದಕ್ಕಿಂತ ವೇಗವಾಗಿ ಕಳೆಯೋದು ಧ್ಯಾನದಿಂದ. ಅದನ್ನೇ ಹೇಳ್ತಾರೆ, ಮಾನಸ ಪೂಜೆ ಮಾಡಿ ಧ್ಯಾನ ಪೂರ್ವಕದಿಂದ ಜ್ಞಾನ ಲೋಚನದಲ್ಲಿ ನೀ ನಡೆದು ನಡೆದು ಅಂದ್ರೆ ಎಷ್ಟೆಷ್ಟು ಜನ್ಮಗಳು ಏನೇನಾಯಿತು ಏನೇನಾಯಿತು ಅವೆಲ್ಲ ಧ್ಯಾನದಲ್ಲಿ ಭಗವಂತ ನಮಗೆ ತಿಳಿಸಿಕೊಡ್ತಾ ಬರ್ತಾರೆ. ಆಯಾ ಧ್ಯಾನ ಭಗವಂತನನ್ನು ಆ ಚಿಂತನೆ ಮಾಡುತ್ತಾ ಬಂದಾಗ ಆಯಾ ಜನ್ಮಗಳಲ್ಲಿ ಮಾಡಿದಂತಹ ಪಾಪಗಳು ಹೋಗೋದು ಕಾಣುತ್ತೆ. ನಂತರ ಮತ್ತು ಇನ್ನೇನಿವೆ ಅಂತ ಆಳಕ್ಕೆ ಹಾಗೇ ಕರ್ಕೊಂಡು ಹೋಗ್ತಾ ಹೊರಟೋಗ್ತಾರೆ. ಹೀನಾಯ ಕಳಿದು ಮುಂದಿನ ಜನನವು ಅಳಿದು. ಹೀನಾಯ ಕಳೆದು ಅಂದ್ರೆ ಹಿಂದಿನ ಜನ್ಮಗಳಲ್ಲಿ ಬಂದ ಪಾಪ ಕಳ್ಕೊಳ್ಳೋದು. ಮುಂದಿನ ಜನ್ಮಗಳಲ್ಲಿ ಏನು ಹೀನಾಯ ಅಂದರೆ ಹೀನ ಜನ್ಮಗಳು ಬರುತ್ತೆ ಅದನ್ನ ಅಳಿದು ಮುಂದೆ ಒಳ್ಳೆ ಜನ್ಮ ಬರುವಂತೆ ಈ ಜನ್ಮದಲ್ಲೇ ಸಾಧನೆ ಮಾಡಲಿಕ್ಕಾಗುತ್ತೆ. ಮಾಣು ಪ್ರಾರಬ್ಧವ ಕಾಣಿಸು ಮತಿ ಮಾರ್ಗ ಮೇಣು ಸಾಧನವಕ್ಕು ಉದಾಸೀನ ಮಾಡದಲೆ. ಉದಾಸೀನ ಮಾಡದಲೆ ಒಳ್ಳೆ ವೇಣು, ಮೇಣು ಅಂದ್ರೆ ವಿಶೇಷವಾಗಿರತಕ್ಕಂತಹ ಸಾಧನ ಆಗುತ್ತಯ್ಯ. ಪ್ರಾರಬ್ಧವ ಮಾಣು ಅಂದ್ರೆ ನಮ್ಮ ಪ್ರಾರಬ್ಧ ಕರ್ಮವೆಲ್ಲವೂ ಕೂಡ ಸೌದು ಹೋಗ್ತಾ ಬರುತ್ತೆ. ಕಾಣಿಸು ಮತಿ ಮಾರ್ಗ ಒಳ್ಳೆ ಜ್ಞಾನ ಮಾರ್ಗದಿಂದ ಭಗವಂತನ ಚಿಂತನೆ ಮಾಡಲಿಕ್ಕೆ ನಮಗೆ ವಿಶೇಷವಾಗಿ ಸಾಧನ ಆಗುತ್ತೆ. ಅದಕ್ಕೆ ಮೇಣು ಸಾಧನವಕ್ಕೂ ಧ್ಯಾನ ಮಾಡುತ್ತಾ ಹೋದರೆ ಸಾಧನೆ ವಿಶೇಷವಾಗಿ ನಡೆಯುತ್ತೆ. ಧ್ಯಾನ ಇಲ್ಲದಿದ್ದರೆ ಎಲ್ಲವೂ ವಡಕ ಅಂತ ಹೇಳ್ತಾರಲ್ವ. ಮಾನವಾಧೀಶ ನಮ್ಮ ವಿಜಯ ವಿಠಲನ್ನ ಏನಾದರೂ ಬಿಡದೆ ನೀ ನೋಡುವುದು ಮನುಜ, ಅದು ಏನೇ ಆಗಲಿ ಬಿಡದೆ ನೀ ನೋಡುವುದು ಮನುಜ ಅಂತ ಅಂದ್ರೆ ಧ್ಯಾನದ ನಮ್ಮ ಸ್ಟಾರ್ಟಿಂಗ್ ವಿಶೇಷವಾಗಿರತಕ್ಕಂಥ ಒಂದು ಪರಿಚಯವನ್ನು ಮಾಡಿಕೊಡ್ತಾ ಇದ್ದಾರೆ. ಹೃದಯದಲ್ಲಿ ದೇವರ ಮೂರ್ತಿಯನ್ನು ನಿಲ್ಲಿಸಿ ಆ ದೇವರ ಮೂರ್ತಿಯನ್ನೇ ನೋಡತಾ ಬಾರಯ್ಯ ಎಂಬುದನ್ನು ಪರಿಚಯ ಮಾಡಿಕೊಡ್ತಾ ಇದ್ದಾರೆ. ಮಾನವಾಧೀಶ ನಮ್ಮ ವಿಜಯ ವಿಠಲನ್ನ ಏನಾದರೂ ಅದು ಏನೇ ಆದರೂ ಬಿಡದೆ ನೀ ನೋಡುವುದು ಮನುಜ, ಬಿಡದೆ ಆ ಭಗವಂತನ ಚಿಂತನೆ ಮಾಡ್ತಾ ಬಾರ. ಮತ್ತ ದೇವರ ಚಿಂತನೆ ಮಾಡಬೇಕಾದ್ರೆ ಇವಾಗೆಲ್ಲ ಬೇಕಂತೆ. ಏನದು ತತ್ವ ತಾರತಮ್ಯ ತಾತ್ಪರ್ಯವು ತಿಳಿದು. ತತ್ವಗಳು ಎಷ್ಟು? 24 ತತ್ವಗಳು. 24 ತತ್ವಗಳ ತಾರತಮ್ಯ, ತಾರತಮ್ಯದ ತಾತ್ಪರ್ಯ ತಿಳಿ ಅಂತ ಹೇಳ್ತಾರೆ. ತಾರತಮ್ಯ ತಿಳಿ ಅಂತ ಹೇಳಿಲ್ಲ, ತಾರತಮ್ಯದ ತಾತ್ಪರ್ಯವೂ ತಿಳಿದು. ಒಂದು ತಾತ್ಪರ್ಯ ತಿಳಿಯೋದು ಒಂದು ಏನು ಅಂದ್ರೆ ಈ 24 ತತ್ವಗಳು ತತ್ವಾಭಿಮಾನಿ ದೇವತೆಗಳು ಎಲ್ಲೋ ಕೂತಿದ್ದಾರೆ ಅವರಲ್ಲಿ ಗ್ರೇಡೇಷನ್ ಇದೆ ಅಂತಲ್ಲ, ಆ ಮಹಾನುಭಾವರೆಲ್ಲ ನಮ್ಮೊಳಗೆ ಇದ್ದಾರೆ ನಮ್ಮಿಂದನೇ ಕೆಲಸ ಮಾಡಿಸ್ತಾ ಇದ್ದಾರೆ ಎಂಬ ಎಚ್ಚರ ಬರಲಿ. ಅಷ್ಟರವರೆಗೂ ಕಕ್ಷಾ ತಾರತಮ್ಯ ಸಂಧಿ ಅಂತ ಹೇಳಿದ್ರೆ ಎಲ್ಲೋ ತತ್ವಾಭಿಮಾನಿಗಳಿದ್ದಾರೆ ಅಂದ್ರೆ ದೇವತೆಗಳು ಅವರಲ್ಲಿ ಹೆಚ್ಚು ಕಮ್ಮಿ ಇದೆ ಎಲ್ಲೋ ಇರ್ತಾರೆ ಅಂತೇಳಿ. ಇಲ್ಲಿ ಹಾಗಲ್ಲ, ನಮ್ಮ ಶರೀರದಲ್ಲಿ ಒಳಗೆ ಪುಷ್ಕರ ಶನೇಶ್ವರ ಹಾಗೆ 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 ಒಬ್ಬರಲ್ಲೊಬ್ಬರು ಕೈಯಲ್ಲಿ ಕೈ ಕಾಲಲ್ಲಿ ಕಾಲು ಇಟ್ಟು ಎಲ್ಲ ನಿಂತಿದ್ದಾರೆ. ಈ ತಾತ್ಪರ್ಯ ಅಂದ್ರೆ ಬಿಂಬಕ್ರಿಯಾ ನಡೆಯುತ್ತಾ ಇದೆ. ಬಿಂಬರೆನಿಪರು ಸೋತ್ತಮರು ಪ್ರತಿಬಿಂಬರೆನಿಪರು ಸ್ವಾವರರು, ಪ್ರತಿಬಿಂಬ ಬಿಂಬಗಳೊಳಗೆ ಕೇವಲ ಬಿಂಬ ಹರಿ ಎಂಬ ಆ ವಿಶೇಷವಾದ ಬಿಂಬಕ್ರಿಯಾ ನಡೆಯುತ್ತೆ ಈ ತಾರತಮ್ಯ ಮೂಲಕ. ತತ್ವಗಳ ತಾರತಮ್ಯ
ದೇವತೆಗಳ ತಾರತಮ್ಯ. ಅವರಲ್ಲಿ ಒಬ್ಬರಲ್ಲಿ ಒಬ್ಬರು ನಿಂತುಕೊಂಡು ನಮ್ಮ ಕೆಲಸವನ್ನ ಮಾಡಿಸ್ತಾರೆ. ಇದಕ್ಕಾಗಿ ಇದು ಒಂದು ತಾತ್ಪರ್ಯವನ್ನು ತಿಳಿದು ಸತ್ವಗುಣದಲ್ಲಿ ಸತ್ಯದಲ್ಲಿ ನಡೆದು ವಿಶೇಷವಾದ ಸತ್ವಗುಣದ ಕಾರ್ಯ ಆಗಬೇಕಂತೆ. ಸತ್ವಗುಣದಲ್ಲಿ ನಡೆದು ಹೇಗೆ ಸತ್ಯದಲ್ಲಿ ನಡೆದು ಅಲ್ಲ, ಸತ್ವಗುಣದಲ್ಲಿ ನಡೀಬೇಕಾದ್ರೆ ನಮ್ಮಧೀನ ನಾವು ನಡೀಲಿಕ್ಕಾಗುತ್ತಾ? ಸ್ವಾಮಿ ಹೇಗೆ ಮಾಡ್ತೀರಿ ಯಾರು ಮಾಡ್ತೀವಿ ಅಷ್ಟೇ ಅಲ್ವಾ ಅಂದ್ರೆ ಅಲ್ಲಿ ಹೇಳ್ತಾರೆ, ಸತ್ವಗುಣದಲ್ಲಿರತಕ್ಕ ಭಗವಂತನನ್ನು ಸತ್ವಗುಣದಲ್ಲಿ ಎರಡು ಭಾಗ, ಸ್ಥೂಲ ಭಾಗ ಸೂಕ್ಷ್ಮ ಭಾಗ ಅಂತ. ಸೂಕ್ಷ್ಮ ಭಾಗದಲ್ಲಿರತಕ್ಕಂತಹ ಭಗವದ್ ರೂಪವನ್ನ ನಾವು ಸದಾ ಚಿಂತನೆ ಮಾಡುತ್ತಾ ಬಂದರೆ ಆ ಸತ್ವಗುಣದ ಕಾರ್ಯ ನಮಗೆ ಆಗ್ತಾ ಬರುತ್ತೆ. ಸತ್ವಗುಣದಲ್ಲಿ ನಡೆಯುವುದು ಅಂದರೆ ನಮ್ಮಲ್ಲಿರತಕ್ಕಂಥ ಸತ್ವಗುಣದ ಸೂಕ್ಷ್ಮ ಭಾಗದಲ್ಲಿರುವ ಭಗವದ್ ರೂಪವನ್ನ ನಾವು, ನಮ್ಮ ಬಿಂಬಮೂರ್ತಿಯೇ ನನ್ನೊಳಗಿರತಕ್ಕಂಥ ಸತ್ವಗುಣದ ಸೂಕ್ಷ್ಮ ಭಾಗದಲ್ಲಿದ್ದಾನೆ, ಅವನೇ ಆ ಸತ್ವಗುಣದ ಸೂಕ್ಷ್ಮ ಕಾರ್ಯ ಭಗವಂತನ ತತ್ವಜ್ಞಾನ, ಅದನ್ನು ಕೊಡಸ್ತಾ ಇದ್ದಾನೆ. ನಮ್ಮ ಎಚ್ಚರ ಪೂರ್ವಕ ದೇವರನ್ನು ಚಿಂತನೆ ಮಾಡುವುದೇ ಸತ್ವಗುಣದಲ್ಲಿ ನಡೆಯುವುದು. ತತ್ವಗುಣದಲ್ಲಿ ನಡೆದು ಹೇಗೆ ನಡೆದು? ಸತ್ಯದಲ್ಲಿ ನಡೆದು ಅಂದ್ರೆ ಏನೋಪ್ಪ, ಸತ್ವಗುಣ ಸೂಕ್ಷ್ಮ ಭಾಗ ದೇವರು ಇದ್ದಾರೋ ಇಲ್ವೋ ಏನೋ ಮಾಡಂತ ನೋಡೋಣ. ಹಾಗ್ಬೇಡ, ಗಟ್ಟಿಯಾಗಿ ಚೆನ್ನಾಗಿ ನಡೆದು ನಿತ್ಯವೂ ಅಧಿಕ ಜ್ಞಾನ ಭಕ್ತಿ ವೈರಾಗ್ಯದ ಉತ್ತಮೋತ್ತಮನಾಗಿ ಉತ್ತರೋತ್ತರದಲ್ಲಿ ನಿತ್ಯದಲ್ಲಿ ಜ್ಞಾನ ಭಕ್ತಿ ವೈರಾಗ್ಯದ ಉತ್ತಮೋತ್ತಮನಾಗಿ ನಮ್ಮಲ್ಲಿ ವಿಶೇಷವಾಗಿ ಮಟ್ಟ ಬೆಳೀತಾ ಬರಬೇಕಂತೆ. ಜ್ಞಾನ ಭಕ್ತಿ ವೈರಾಗ್ಯದ ಮಟ್ಟ ಬೆಳೀತಾ ಬರಬೇಕು. ಭಗವಂತನ ಪದಾರವಿಂದವನ ಚಿಂತನೆ ಮಾಡುವುದು ಜಾಸ್ತಿ ಆಗ್ತಾ ಬರಬೇಕು. ಅಂದರೆ ಸತ್ವಗುಣದಲ್ಲಿರತಕ್ಕಂಥ ಭಗವದ್ ರೂಪವನ್ನ ನಾವು ಚಿಂತನೆ ಮಾಡುವುದು ಶುರು ಮಾಡಿದ್ದೇ ಆದರೆ, ಸತ್ಯವಾಗೂ ಶುರು ಮಾಡಿದ್ದೇ ಆದರೆ ನಮ್ಮಲ್ಲಿ ಜ್ಞಾನ ಭಕ್ತಿ ವೈರಾಗ್ಯ ಉತ್ತಮೋತ್ತಮವಾಗಿ ಬೆಳೆದೇ ಬೆಳೆಯುತ್ತೆ. ಅದೇ ಸತ್ವಗುಣದಲ್ಲಿರುವ ಭಗವಂತನ ಚಿಂತನೆ ಮಾಡಿದ್ದಕ್ಕೆ ಫಲ ಕಾಣುವುದು. ನಂತರ ಉತ್ತರೋತ್ತರದಲ್ಲಿ ಅಂದರೆ ಹೆಚ್ಚಿಗೆ ಆಗ್ತಾ ಬರುತ್ತೆ. ಜ್ಞಾನ ಭಕ್ತಿ ವೈರಾಗ್ಯ ನಮ್ಮಲ್ಲಿ ಹೆಚ್ಚಾಗುವುದು ನಮಗೇ ಕಾಣತಾ ಬರುತ್ತೆ. ನಮ್ಮಲ್ಲಿ ಪರಿವರ್ತನೆ ಆಗ್ತಾ ಬರುತ್ತೆ, ಆ ಪರಿವರ್ತನೆ ನಮಗೆ ಕಾಣ್ತಾ ಬರುತ್ತೆ. ಚಿತ್ತದ ಮಧ್ಯದಲ್ಲಿ ಚಿತ್ತದ ಪಿತನನ್ನ ಸ್ತೋತ್ರವನೆಸಗುತ್ತ ಆತ್ಮ ನಿರ್ಮಳನಾಗು. ಚಿತ್ತ ಮಧ್ಯದಲ್ಲಿ, ಚಿತ್ತ ಅಂದ್ರೆ ಮನಸ್ಸಿನ ಪ್ರಭೇದ, ಚಿತ್ತದಿಂದ ಬರೋದೇನು? ಸ್ಥಿರವಾದ ಸ್ಮೃತಿ. ದೇವರ ಸ್ಥಿರವಾದ ಸ್ಮೃತಿ ಬಂದಾಗ ಚಿತ್ತದ ಮಧ್ಯದಲ್ಲಿ ಚಿತ್ತಜ ಪಿತನನ್ನ, ಚಿತ್ತಜ ಅಂದ್ರೆ ಮನ್ಮಥ ಪಿತ, ಮನ್ಮಥ ಪಿತನಾಗಿರತಕ್ಕಂತಹ ಭಗವಂತನ ಸ್ತೋತ್ರವನೆಸಗುತ್ತ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ದೇವರ ಸ್ತೋತ್ರ ಮಾಡು ಅಂತ ಹೇಳಿದರು. ಹೌದಾ, ಏನಯ್ಯ ಇದು ಅಂದ್ರೆ ಚಿತ್ತಜಪಿತ ಅಂತ ಸ್ತೋತ್ರ. ಸ್ತೋತ್ರ ನಾನಾ ಸ್ತೋತ್ರ ಇದೆ, ಪ್ರಧಾನವಾದ ಸ್ತೋತ್ರ ಚಿತ್ತಜಪಿತ ಅಂತ. ಚಿತ್ತಕ್ಕಭಿಮಾನಿಗಳು ಯಾರು? ಬ್ರಹ್ಮದೇವರು. ಭಗವಂತನ ಚಿತ್ತದಿಂದ ಬಂದಿರತಕ್ಕಂಥವರೇ ಬ್ರಹ್ಮದೇವರು. ಅದಕ್ಕೆ ದೇವರ ಚಿತ್ತಜ ಅಂದ್ರೆ ಬ್ರಹ್ಮದೇವರು, ಬ್ರಹ್ಮದೇವರ ಪಿತ ಅಂತ ಒಂದರ್ಥ, ಇನ್ನೊಂದು ಮನ್ಮಥ ಪಿತ ಅಂತ ಇನ್ನೊಂದು ಅರ್ಥ. ಅದಕ್ಕೆ ಚಿತ್ತದ ಪಿತನನ್ನ ಸ್ತೋತ್ರವನೆಸಗುತ್ತ ಆತ್ಮ ನಿರ್ಮಳನ, ಭಗವಂತ ಚಿಂತನೆ ಮಾಡುತ್ತಾ ಮನಸ್ಸಿನಲ್ಲಿ ಬರತಕ್ಕಂಥ ನಾನಾ ಕಲ್ಮಶಗಳನ್ನ ಕಳಕೊಳ್ಳುವಂಥವನಾಗು. ಅಂದರೆ ದೇವರ ಸ್ತೋತ್ರ ಮಾಡುವುದು ಅಂದ್ರೆ ಅರ್ಥ ಏನು? ದೇವರ ಗುಣಚಿಂತನೆ, ಒಂದೊಂದು ದೇವರ ಗುಣವನ್ನು ಚಿಂತನೆ ಮಾಡ್ತಾ ಬಂದರೆ ಏನಾಗುತ್ತೆ? ವಿಶೇಷವಾಗಿ ನಮ್ಮಲ್ಲಿ ಆಯಾ ಗುಣಗಳು ಮೂಡ್ತಾ ಬರುತ್ತೆ. ಅದಕ್ಕೆ ಚಿತ್ತದ ಪಿತನನ್ನ ಸ್ತೋತ್ರವನೆಸಗುತ್ತ ಆತ್ಮ ನಿರ್ಮಳನಾಗು. ಸಾತ್ವಿಕ ದೈವವೇ ವಿಜಯ ವಿಠಲ ಸರ್ವೋತ್ತಮನೆಂದು ಸಾರುತ್ತ ಸಂತತದಲ್ಲಿ. ಸಂತತದಲ್ಲಿ ಅಂದರೆ ಇದರ್ಥ, ಯಾವಾಗ್ಲೂ ಹರಿಯ ಸರ್ವೋತ್ತಮ ಈಗ ಅಂತ ಕೂತಿರುವಂತಷ್ಟೇ ಅಲ್ಲ. ಏನದು ಅಂದರೆ ಮನಸ್ಸಿಗೆ ಬರುವಂತೆ ಮಾಡಿಕೋಬೇಕು. ಅಂದರೆ ಸಂತತದಲ್ಲಿ ಅಂದರೆ ನಮ್ಮ ಸಕಲೇಂದ್ರಿಯಗಳ ವ್ಯಾಪಾರ ನಡೆದಾಗ, ಎಲ್ಲಾ ಇಂದ್ರಿಯಗಳ ವ್ಯಾಪಾರ ನಡೆದಾಗ, ಅದು ನಮಗೆ ಇಷ್ಟವಾಗೂ ವ್ಯತಿರೇಕವಾಗಿಯೂ ನಡೆದಾಗ, ಎರಡು ರೀತಿಯೇ ನಡೀತಾ ಇರುತ್ತೆ. ಒಮ್ಮೊಮ್ಮೆ
ನಮಗಿಷ್ಟವಿಲ್ಲದ ವ್ಯಾಪಾರವೇ ಅದು ಇಷ್ಟವಾಗಿ ಬಿಟ್ಟಿರುತ್ತೆ, ಇಷ್ಟವಾದ ವ್ಯಾಪಾರವೇ ಇಷ್ಟವಿಲ್ಲದೆ ಹೋಗ್ಬಿಟ್ಟಿರುತ್ತೆ. ನಾನಾ ರೀತಿಯಾಗಿ ಎಲ್ಲವೂ ಭಗವಂತ ಮಾಡಿಸ್ತಾ ಇರ್ತಾನೆ. ಅಂಥ ಕಾಲಕ್ಕೆ ಅವನೇ ಮಾಡಿಸ್ತಾ ಇದ್ದಾನೆ ಎಂಬೋ ಸ್ತೋತ್ರ. ಸ್ವಾಮಿ ನಿನ್ನ ಸಂಕಲ್ಪ, ನಿನ್ನ ಸಂಕಲ್ಪ, ನಿನ್ನ ಸಂಕಲ್ಪ ಹರಿಯೇ ಅಂತ ಪ್ರತಿಯೊಂದು ಕರ್ಮದಲ್ಲಿ ಆ ಚಿಂತನೆ ಮಾಡುತ್ತಾ ಹರಿ ಸರ್ವೋತ್ತಮ. ಸರ್ವೋತ್ತಮ ಹರಿ ಅಂದ್ರೆ ಎಲ್ಲರ ಅಧೀನ ಅಂತ ಅರ್ಥ. ಅಂದ್ರೆ ಅದ್ರಲ್ಲಿ ನಾನೊಬ್ಬನಿದ್ದೀನಲ್ಲ, ನಾನು ನಿನ್ನ ಅಧೀನ. ಅಧೀನ ಅಂದರ್ಥ ಏನು? ನೀನು ಹೇಗಿಟ್ರೆ ಹಾಗಿರುವವ, ನೀನು ಹೇಗಿಟ್ರೆ ಹಾಗಿರುವವ. ಇದನ್ನ ಪ್ರತಿಯೊಂದು ಕ್ಷಣದಲ್ಲಿ ಚಿಂತನೆ ಮಾಡಬೇಕಂತೆ. ಅದನ್ನು ಇಷ್ಟು ಕಷ್ಟಪಟ್ಟು ಯಾಕೆ ಮಾಡ್ತೀರಾ, ಚಿಕ್ಕದಾಗಿ ಮಾಡಿಬಿಡಿ ಅಂತಾರೆ ನಮ್ಮ ಶ್ರೀಪಾದರಾಜರು. ಇಟ್ಟಾಂಗೇ ಎನ್ನ ದೊರೆಯೇ, ಎಷ್ಟು ಚೆನ್ನಾಗಿ ಹೇಳ್ತಾರೆ. ನಂತರ ಹೇಳ್ತಾರೆ, ಅವಲೋಕವಾಗದೆ ನಾಸವನು ನೋಡಿಕೊಳ್ಳುತ್ತಾ ಗ್ರೀವನು ನಿಲ್ಲಿಸಿ ದೇಹವನ್ನು ಚಂಚಲಿಸದೆ ಪವನಾದಿಗೆ ನಮಿಸಿ ಹವಣಿಸಿ ಪದುಮಾಸನವಿಟ್ಟು ಪದುಮಾಸನವನಿಟ್ಟು ಅಲೌಕಿಕ ಹೇಳ್ತಾ ಇದ್ದಾರೆ. ಅವಲೋಕವಾಗದೆ ಆಚೆ ಈಚೆ ಧ್ಯಾನ ಮಾಡೋ ಕಾಲಕ್ಕೆ ಚೂರ್ತೇವೆ, ಕಣ್ ತೆಗೆದು ನೋಡೋದು ಹೀಗೆಲ್ಲ ಇರಬಾರ್ದು. ಅವಲೋಕವಾಗದೆ ಎಲ್ಲೂ ಯಾರನ್ನು ನೋಡದೆ ನಾಸವನ್ನು ನೋಡಿಕೊಳ್ಳುತ್ತಾ ನಾಸಾಗ್ರ ದೃಷ್ಟಿಯಲ್ಲಿ ಇಟ್ಟುಕೊಂಡು, ನಾಸಾಗ್ರ ಯಾವುದು? ಭ್ರೂಮಧ್ಯ. ಭ್ರೂಮಧ್ಯ ಮೂಗಿನ ತುದಿ ಅಂದ ಕೂಡಲೇ ಮೂಗಿನ ತುದಿ ಇಲ್ಲಿ ನೋಡ್ತಾರೆ, ಕಣ್ಣೆ ಹೋಗ್ಬಿಡುತ್ತೆ, ಕಣ್ಣು ಬಂದು ನೋವು ಬಂದ್ಬಿಡುತ್ತೆ. ಹೀಗೆ ಭ್ರೂಮಧ್ಯದಲ್ಲಿ ದೃಷ್ಟಿ ಬೆಳೆಸಿ ಅಂತ ಹೇಳ್ತಾರೆ. ಭ್ರೂಮಧ್ಯದಲ್ಲಿ ದೃಷ್ಟಿ ಬೆಳೆಸಿ ಗ್ರೀವವನ್ನು ನಿಲ್ಲಿಸಿ, ತಲೆ ಹೀಗೆ ಹೀಗೆ ಸೈಡ್ಗೆ ಯಾವ್ದು ಇರಬಾರದು, ಸ್ಟ್ರೈಟ್ ಆಗಿರ್ಬೇಕು ತುಂಬಾ. ಹಾಗೆ ನಿಂತ ಅದಕ್ಕೆ ಧಾರಯನ್ನ ಅಚಲಂ ಸ್ಥಿರ ಅಂತ ಕೃಷ್ಣ ಹೇಳ್ತಾನೆ. ದೇಹವನ್ನು ಚಂಚಲಿಸದೆ ಹಾಗೆ ಸ್ಥಿರವಾಗಿ ನಿಂತು ಭಗವಂತನ ಚಿಂತನೆ ಮಾಡ್ತಾ ಬರಬೇಕಂತೆ. ಪವನ ಆದಿಗೆ ನಮಿಸಿ, ಪವನ ಆದಿಗೆ ಪ್ರಾಣದೇವರೇ ಆದಿಯಾಗಿರತಕ್ಕಂಥ ಎಲ್ಲ ಗುರುಗಳಿಗೂ ಮತ್ತು ಪವನನ ಆದಿ ಮತ್ತು ವಾಯುದೇವರಿಗೂ ಮತ್ತು ವಾಯುದೇವರಿಗೆ ಆದಿಯಾಗಿರತಕ್ಕಂಥ ದೇವರಿಗೂ ಎಲ್ಲರೂ ಬಂದು ಪವನ ಆದಿಗೆ ನಮಿಸಿ ಹವಣಿಸಿ. ಹವಣಿಸಿ ಅಂದ್ರೆ ಆ ನಮಸ್ಕಾರ ಮಾಡೋದ್ರಲ್ಲಿ ಏನು ಕ್ಯಾಜುವಲ್ಲ, ನಮಸ್ಕಾರ ಮಾಡಿದಪ್ಪ ಇದು ಹೊತ್ತಿಗೆ ಮುಗೀತು ಅಂತ ಹಾಗಲ್ಲದೆ ಅದರಲ್ಲಿ ಹಂಬಲದಿಂದ ನಮಸ್ಕಾರ ಮಾಡಬೇಕಂದ್ರೆ ಅನುಗ್ರಹ ಮಾಡ್ರಪ್ಪ, ಸ್ವಲ್ಪ ನಾವು ಬೇಕಾದ ಕಾಲಕ್ಕೆ ನಮ್ ಬೇಕಾದ ಒಂದು ರಿಕ್ವೆಸ್ಟ್ ಮಾಡ್ತೀವಲ್ಲ, ಸ್ವಲ್ಪ ಕೊಡ್ರಿ ಈ ಕೊಡ್ರಿ ಈ ಕೊಡ್ರಿ ಕೊಡ್ರಿ ಅಂತ ಅವನು ಪ್ರಾರ್ಥನೆ ಮಾಡಬೇಕಂತೆ. ಹವಣಿಸಿ ಪವನಾದಿಗೆ ನಮಿಸಿ ಹವಣಿಸಿ ಪದ್ಮಾಸನವನ್ನಿಟ್ಟು ಪದ್ಮಾಸನವನ್ನ ಹಾಕಿ ಲೌಕಿಕ ತವಕದಿಂದ ತೊರೆದು ಲೌಕಿಕವನ್ನು ಬಿಡಬೇಕಂತೆ. ಕಣ್ಣೇನೋ ಮುಚ್ಚಿದವು, ಕಣ್ಣೇನೋ ಭೂಮಧ್ಯದಲ್ಲಿ ಅಲ್ಲಿ ದೃಷ್ಟಿಯೇನೋ ಹೋಗಿತ್ತು, ಎಲ್ಲ ಆಯಿತು, ಮನಸ್ಸೇನೋ ಎಲ್ಲಿಗೋ ಹೋಗ್ಬಿಟ್ಟಿದೆ, ಎಲ್ಲೋ ತಿರುಗಾಡ್ತಾ ಕೂತಿರುತ್ತದೆ. ಅದನ್ನ ಹೇಳ್ತಾ ಇದ್ದಾರೆ. ಲೌಕಿಕ ಏನ್ ಮಾಡೋಣ್ರಿ, ಧ್ಯಾನಕ್ಕೆ ಅಂತ ಕೂತೀವಿ, ಅಲ್ಲಿ ಆಫೀಸ್ ಟೈಮ್ ಹಾಕ್ಸ್ತಾ ಇದೆ, ಏನ್ ಮಾಡೋದು, ಎಲ್ಲಿ ಅಲಾರಂ ಹೊಡೆಯುತ್ತೋ ಅಂತ ಟನನ್ನ ಹೊಡೆಯುತ್ತದೆ, ಅದಕ್ಕೆ ಹೋಗಬೇಕು. ಹಾಗ ಪ್ರಶಾಂತವಾಗಿ ಸ್ವಲ್ಪ ಮೊದಲೇ ಹೇಳಬೇಕು ಅದಕ್ಕೆ ಹೇಳ್ತಾ ಇದ್ದಾರೆ. ಲೌಕಿಕ ತವಕದಿಂದಲೇ ತೊರೆದು ಭವ ಮನದಲ್ಲಿ ಶ್ರೀ ಧವ ವಿಜಯ ವಿಠಲನ ನವಕುಸುಮ ಚರಣವ ನೋಡು. ಭವ ಮನದಲ್ಲಿ ಅಂದ್ರೆ ಈ ಸಂಸಾರದಲ್ಲೇ ಉರುಳಾಡುವಂತಹ ಈ ಮನಸ್ಸಿನಿಂದ ಆ ಭಗವಂತನ ಪದಾರವಿಂದವನ್ನು ನೋಡ್ಲಿಕ್ಕೆ ಪ್ರಯತ್ನ ಮಾಡಯ್ಯ, ಆಗಲ್ಲ ಅಂತೀಯ. ಭವ ಮನದಲ್ಲಿ, ಭವ ಅಂದ್ರೆ ರುದ್ರದೇವರು, ರುದ್ರದೇವರ ಅನುಗ್ರಹದಿಂದ ಆ ಅನುಗ್ರಹದಿಂದ ಮನಸ್ಸಿನಲ್ಲಿ ಶ್ರೀಧವ ಲಕ್ಷ್ಮೀಪತಿಯಾಗಿರತಕ್ಕಂಥ ವಿಜಯ ವಿಠಲನ ಚರಣವ ನೋಡು, ದೇವರ ಪಾದವನ್ನು ಚಿಂತನೆ ಮಾಡ್ಲಿಕ್ಕೆ ಶುರು ಮಾಡು ಅಂದ್ರು. ಹೇಗಿರುತ್ತೆ? ನವಕುಸುಮ, ಹೊಸದಾದ ಏನು ಶುದ್ಧವಾದ ಮೃದುವಾದ ಪಾದಗಳನ್ನ ಚಿಂತನೆ ಮಾಡು ಏನು ಹೇಳ್ತಾ ಇದ್ದಾರೆ. ಹರಿಮಹಿಮೆಯಂತೂ ಕರದೊಯ್ಯ ಪುಷ್ಕರನ ಯಮದೂತರಂದು ನರಕವೇ ಬತ್ತಿ ಹೋಯಿತು ಅಂತ ಹೇಳ್ತಾ ಇದ್ದಾರೆ. ನರಕಕ್ಕೆ ಕರಕೊಂಡು ಹೋಗಿಬಿಟ್ರೆ ಪುಷ್ಕರನ ಅಂದ್ರು, ಕರದೊಯ್ಯೇ
ಪುಷ್ಕರ ಅಂದ್ರೆ ಯಾರು? ಅಭಿಮಾನಿ, ಕರ್ಮಾಭಿಮಾನಿ. ಅವರನ್ನೇ ಕರ್ಕೊಂಡು ಹೋಗ್ತಾರೆ. ಪುಷ್ಕರ ನಾಮಕ ಭಕ್ತ, ಅದೊಂದು ಕಥ. ಆತನನ್ನು ಕರ್ಕೊಂಡು ಹೋದ ಕೂಡಲೇ ಭಗವದ್ಭಕ್ತ ನರಕಕ್ಕೆ ಹೋದ ಕೂಡಲೇ ಕೃಷ್ಣ ಅಂತ ಚೀರಿದನಂತೆ. ಆ ಚೀರಿದ ಕೂಡಲೇ ಆ ಇಡೀ ವಿಶೇಷವಾಗಿರತಕ್ಕಂಥ ನರಕವೇ ಪೂರ ಖಾಲಿಯಾಗಿಬಿಡ್ತಂತೆ ಆ ದೇವರ ನಾಮಸ್ಮರಣೆ ಮಾಡಿದ ಕೂಡಲೇ. ಅದಕ್ಕೆ ಹೇಳ್ತಾರೆ ಆ ಭಗವಂತನ ನಾಮ ಮಹಿಮೆ ಎಂಥದ್ದಪ್ಪ, ಅದರಿಂದ ಅದನ್ನು ಚೆನ್ನಾಗಿ ನೋಡು, ಭಗವಂತನ ನಾಮಸ್ಮರಣೆ ಮಾಡು, ಹೃದಯದಲ್ಲಿ ಭಗವಂತನ ಮೂರ್ತಿಯನ್ನು ಚಿಂತನೆ ಮಾಡತಾ ಮಾಡತಾ ಬರಯ್ಯ, ನಿನ್ನ ಎಲ್ಲಾ ದೋಷಗಳು ಒತ್ತಿ ಹೋಗ್ತಾ ಬರುತ್ತೆ ಎಂದು ಹೇಳ್ತಾ ಇದ್ದಾರೆ. ಹೃದಯದಲ್ಲಿರತಕ್ಕಂಥ ಭಗವಂತನ ಚಿಂತನೆ ಮಾಡುವುದು ಹೇಗೆ ಅಂದ್ರೆ, ನನ್ನ ಹೃದಯದಲ್ಲಿ ಸ್ವಾಮಿ ನಿಂತಿದ್ದಾನೆ, ಅವನ ನಾಮಸ್ಮರಣೆ ಮಾಡ್ತಾ ಇದ್ರೆ ಸಾಕು, ನನಗೆ ಎಲ್ಲಾ ಪಾಪಗಳು ಬತ್ತಿ ಹೋಗ್ಬಿಡುತ್ತೆ ಎಂಬ ನಂಬಿಕೆಯಿಂದ ದೇವರ ನಾಮಸ್ಮರಣೆ ಮಾಡು ಅಂತ ಹೇಳ್ತಾ ಇದ್ದಾರೆ. ನಂಬಿಕೆ ಇರಬೇಕಲ್ಲಿ. ನಂತರ ಹೃದಯದಲ್ಲಿರುವ ಭಗವದ್ ರೂಪವನ್ನು ಚಿಂತನೆ ಮಾಡು. ಹೇಗಿದೆ ಆ ರೂಪ? ದೇಹ ಜೀವಾಂಗುಟ. ದೇಹ ಜೀವಾಂಗುಟದೇನು ಅಂದ್ರೆ, ದೇಹದಲ್ಲಿ ದೇಹಾಂಗುಟ, ಜೀವನದಲ್ಲಿ ಜೀವಾಂಗುಟ, ಎರಡು ಸೇರಿ ದೇಹ ಜೀವಾಂಗುಟ ಅಂದ್ಬಿಟ್ರು. ತತು ಪರಮಿತ ಇಹ್ಯದು ಹೃದಯ ಸ್ಥಾನದಲ್ಲಿ ಬಿಂಬ. ಜೀವನೊಳಗೆ ಜೀವಾಂಗುಷ್ಟ ಮೂರ್ತಿ, ದೇಹದಲ್ಲಿ ದೇಹಾಂಗುಷ್ಟ. ಅಂಗುಷ್ಟ ಅಂದ್ರೆ ಎಷ್ಟು? ಹೆಬ್ಬೆರಡು. ಹಾ, ಇಲ್ಲಿ ಬುಡ, ಈ ಬುಡದ ತನಕ ಹೆಬ್ಬೆರಡು. ಈ ಹೆಬ್ಬೆರಡಿರುವಂತಹ ಮೂರ್ತಿ ನಮ್ಮ ಹೃದಯದಲ್ಲಿ ನಿಂತಿದೆ. ಹೃದಯ ಸ್ಥಾನದಲ್ಲಿ ಬಿಂಬ, ಈ ಹದನವನು ತಿಳಿದು ಅಧೋ ಮುಖವಾದ ಅಂಬುರೋಹ ಅಷ್ಟ ಷಟ್ ದಳ ಅರುಣ ಶುಕ್ಲ ವರಿದು. ಈ ಒಂದು ವಿಶೇಷವಾಗಿರತಕ್ಕಂಥ ಕಮಲ, ಕಮಲ ಹೇಗಿದೆ? ಅಧೋಮುಖವಾದ ಅಂಬುರೋಹ, ಕಳಮುಖವಾಗಿದೆ. ಇಲ್ಲಿ ಹೇಳ್ತಾರೆ ಅಷ್ಟ, ಎಂಟು ದಳದ ಕಮಲ. ಹೌದಾ? ಆರು ಇದೆ, ಅದರ ಕೆಳಗೆ ಆರು ದಳ ಇದೆ. ಆರು ದಳ, ಎಂಟು ದಳ, ಅದಕ್ಕೆ ಆರು ದಳ, ಎಂಟು ದಳ, ಆರು ದಳ, ಅದರಲ್ಲಿ ಅರುಣ ಶುಕ್ಲ ವರಿದು ಅಂತ ಹೇಳ್ತಾ ಇದ್ದಾರೆ. ಇದು ಅರುಣವರ್ಣದ, ಇದು ಕೆಳಗೆ ಶುಕ್ಲವರ್ಣದ್ದು ಅಂತ ಹೇಳ್ತಾ ಬರ್ತಾ ಇದ್ದಾರೆ. ಅರುಣ ಶುಕ್ಲ ವರಿದು ಮಹಾನಾಡಿಯ ಮೂಲಾಧಾರಾಳವನ್ನು ನೋಡಿ ಸಹವಾಯು ಬೀಜದಿಂದ ಕಮಲವನೆತ್ತಿ ಎಂದ್ರು. ಅಂದ್ರೆ ಸ್ವಲ್ಪ ಅಭ್ಯಾಸದ್ದಿದು, ಬರೀ ಬಾಯಿಂದ ಹೇಳ್ಕೊಂಡ್ಬಿಟ್ರೆ ಕಂಪ್ಲೀಟ್ ಆಗಲ್ಲ. ಹೇಳ್ತಾರೆ ಮೂಲಾಧಾರವನ್ನು ನೋಡಿ, ಮಹಾನಾಡಿಯ ಮೂಲಾಧಾರವನ್ನು ನೋಡಿ. ಏನ್ ನೋಡ್ಲಿಕ್ಕೆ ಕಾಣಿಸುತ್ತೆ? ಇಲ್ಲಿಂದ ಏನ್ ಕಾಣಿಸೋದೇ ಇಲ್ಲ. ಹೇಳ್ತಾರೆ ಇದೆಲ್ಲ ಒಂದ್ ದಿವಸದ್ದಲ್ಲ, ಸಿಲೆಬಸ್ ಹೇಳ್ತಾ ಇರೋದು. ಮೊದಲು ಧ್ಯಾನಕ್ಕೆ ಕೂಡೋದು ಕಲಿಯಬೇಕು. ಕಣ್ಣು ಮುಚ್ಚಿ ಒಳನೋಟದಿಂದ ಒಳಗೆ ಭಗವಂತನ ಚಿಂತನ, ನಾಡಿಗಳ ಸ್ಮರಣೆ ಮಾಡತಾ ಮಾಡತಾ ಬಂದರೆ ಆ ನಾಡಿಗಳು ನಮ್ಮ ಒಳಗಣ್ಣಿಗೆ ಕಾಣಿಸಲಿಕ್ಕೆ ಅಡ್ಡಿಯಾದ ಪಾಪ ಕತ್ತರಿಸಿ ಹೋಗ್ತಾ ಬರುತ್ತೆ. ಮನಸ್ಸಿನಿಂದ ನಮ್ಮೊಳಗೆ 72,000 ನಾಡಿಗಳು, ಮೂಲಾಧಾರ ಮನಸ್ಸಿನಲ್ಲಿ ಕಲ್ಪನೆ, ಮೂಲಾಧಾರವಿದೆ, ಅಲ್ಲಿಂದ ನಾಡಿ ಬಂದಿದೆ, ಹೀಗಿದೆ ಹೀಗೆ ಚಿಂತನೆ ಮಾಡ್ತಾ 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 ಆ ನಾಡಿಗಳ ಆಕಾರದ ಭಗವದ್ ರೂಪ, ಅಲ್ಲಿರತಕ್ಕಂತಹ ಕಮಲಗಳು ಎಲ್ಲವನ್ನ ಸ್ಮರಣೆ ಮಾಡ್ತಾ, ಅಲ್ಲೆಲ್ಲಿರುವ ಭಗವದ್ ರೂಪಗಳ ಸ್ಮರಣೆ ಮಾಡ್ತಾ ಬಂದರೆ ಆ ಭಗವದ್ ರೂಪಗಳ ಸ್ಮರಣೆಯಿಂದ ಏನಾಗುತ್ತೆ, ಆ ಒಳಗಿನ ನಾಡಿಗಳು ಮನಸ್ಸಿಗೆ ಕಾಣಲಿಕ್ಕೆ ಅಡ್ಡಿಯಾದ ಪಾಪವೆಲ್ಲ ಕತ್ತರಿಸಿ ಹೋಗ್ತಾ ಬರುತ್ತೆ. ಅವಾಗ ಕಣ್ಣು ಮುಚ್ಚಿದರೆ ಹೊಸದಾಗಿ ಬಣ್ಣ ಬಣ್ಣದ ಒಳಗೆ ನಾಡಿಗಳೆಲ್ಲ ಕಾಣತಾ ಬರುತ್ತೆ. ಹೊಸದಾಗಿ ಒಳಗೆ ಬಣ್ಣ ಬಣ್ಣದ ನಾಡಿಗಳಲ್ಲಿ ಬಣ್ಣ ಬಣ್ಣದ ಚಿಕ್ಕ ಚಿಕ್ಕ ಕಮಲಗಳೆಲ್ಲ ಕಾಣತಾ ಬರುತ್ತೆ. ಆ ಕಮಲಗಳಲ್ಲಿ ಕಳಮುಖವಾದ ಕಮಲವೂ ಕಾಣಲಿಕ್ಕೆ ಶುರು ಮಾಡುತ್ತೆ. ಆ ಕಾಣಲಿಕ್ಕೆ ಶುರು ಮಾಡಲಿಕ್ಕೆ ತುಂಬ ದಿಸಬೇಕು. ಧ್ಯಾನ ಕಂಟಿನ್ಯೂ ಮಾಡತಾ 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 ಬಂದ್ರೆ ಬರುತ್ತೆ. ಇದು ನಮ್ಮ ವಿಜಯದಾಸರು ಹೇಳಿದ್ರು, ನಮ್ಮ ಯಾರು ವ್ಯಾಸರಾದರು ಧ್ಯಾನ ಪ್ರಕ್ರಿಯಾದಲ್ಲಿ ಹೇಳಿದರು, ಒಂದು ಸ್ಟೆಪ್ ಮಾಡು ಇದು ದರ್ಶನ ಆಗುತ್ತೆ, ನಂತರ ಮತ್ತು ಗುರುಗಳಿಗೆ ನಮಸ್ಕಾರ ಮಾಡಿ ಇನ್ನೊಂದು ಚಿಂತನೆ ಮಾಡುತ್ತಾ ಬಾ, ಅದು ದರ್ಶನ ಆಗುತ್ತೆ, ಅದು ದರ್ಶನ ಆಗುತ್ತೆ, ಹೀಗೆ ಹೋಗ್ಬೇಕು ಅಂತ. ಹಾಗಾದರೆ ಒಳಗೆ
ನಾಡಿಗಳು ದರ್ಶನ ಆಗಬೇಕು ಮೊದಲು. ನಾಡಿಗಳೊಳಗೆ ಕಮಲಗಳ ದರ್ಶನ ಆಗಬೇಕು. ಕಮಲದ ದರ್ಶನ ಕಣ್ಣು ಮುಚ್ಚಿದರೆ, ಕಮಲ ದರ್ಶನ ಆದರೆ ಆವಾಗ ವಾಯುವನ್ನ ಸೆಳೆದು ಹೇಳ್ತಾ ಇದ್ದಾರೆ. ವಿಶೇಷವಾಗಿ ಸಹವಾಯು ಬೀಜದಿಂದ ಕಮಲವನೆತ್ತಿ, ವಾಯು ಬೀಜದಿಂದ ಪ್ರಾಣಾಯಾಮದಿಂದ ಕೆಳಗಿರತಕ್ಕಂತಹ ವಾಯುವನ್ನ ಮೇಲ್ಮುಖ ಮಾಡಿ ಮೇಲಕ್ಕೆ ಸೆಳೆದರೆ ಆ ಕಮಲ ತಾನಾಗಿ ಮೇಲ್ಮುಖ ಆಗುವುದು ಕಾಣತ್ತಂತೆ, ಮನಸ್ಸಿಗೆ ಕಾಣುತ್ತಾ ಬರುತ್ತೆ. ಮೇಲ್ಮುಖ ಆದ ಕಮಲ ಅಲ್ಲಿರೋ ಕಮಲ ಕಾಣುವವರೆಗೂ ಮೇಲ್ಮುಖ ಆಗುವುದು ಒಂದು ಸ್ಟೆಪ್. ಆದ ಮೇಲೆ ಅಲ್ಲಿ ಭಗವತ್ ರೂಪವನ್ನು ಚಿಂತನೆ ಮಾಡುತ್ತಾ ಬಂದರೆ ಭಗವಂತ ಅದನ್ನ ಅರಳಿಸ್ತಾ ಬರ್ತಾನೆ. ಅರಳೋದು ಕಾಣುತ್ತೆ. ಅರಳಿದ ಮೇಲೆ ದೇವರು ಡೈರೆಕ್ಟ್ ಆಗಿ ಕಾಣಲ್ಲ, ಅಲ್ಲಲ್ಲಿ ಆಯಾ ಮೂರ್ತಿಗಳು ವಾಸನಾಮಯ ಮೂರ್ತಿಗಳ ದರ್ಶನ ಆಗ್ತಾ ಬರುತ್ತೆ. ಆದರ್ಶ ಮೂರ್ತಿಗಳನ್ನು ನೋಡಿ ಅಲ್ಲಲ್ಲಿ ಭಗವಂತನ ಚಿಂತನೆ ಮಾಡುತ್ತಾ ಬಂದಾಗ ಆ ಸ್ವಾಮಿ ಹಿಂದಿನ ಜನ್ಮಗಳಲ್ಲಿ ನಮಗೇನೇನು ವಿಶೇಷ ಸಾಧನೆ ಆಗಿರುತ್ತೆ ಆ ಮೂರ್ತಿಗಳನ್ನು ತಂದು ನಿಲ್ಲಿಸ್ತಾನೆ, ಅಥವಾ ಈ ಜನ್ಮದಲ್ಲಿ ಶುರುವಾಗಿದ್ರೆ ಇದನ್ನು ಮುಂದುವರಿಸ್ತಾನೆ ಹೇಳ್ತಾರೆ. ಇಷ್ಟಿದೆ ಅಂತ ತಿಳ್ಕೊಳ್ಬೋದಲ್ಲಮ್ಮ, ತಿಳ್ಕೊಂಡು ಶುರು ಮಾಡೋಣ. ಈ ಜನ್ಮದಲ್ಲಾದರೂ ಶುರು ಮಾಡೋಣ. ಏನು ನೀವು ಮಾಡಿದ್ದೀರೇನು, ಯಾರಿಗೂ ಗೊತ್ತು? ಇನ್ನು ಮಾಡಿದ್ದಾರಿ ಗೊತ್ತಿಲ್ಲಲ್ಲ. ಅದಕ್ಕೆ ಏಕಾಂತದಲ್ಲಿ ಕೂತು ಕಣ್ಣು ಮುಚ್ಚಿ ಒಳಗೊಳಗೆ ಕಣ್ಣಿಂದ ಅಂದ್ರೆ ಒಳನೋಟದಿಂದ ನಮ್ಮ ಒಳಗಿರುವ ಎಲ್ಲಾ ನಾಡಿಗಳನ್ನ ಸ್ಮರಣೆ ಮಾಡ್ತಾ, ಅಲ್ಲಿರುವ ಭಗವಂತನ ಸ್ಮರಣೆ ಮಾಡ್ತಾ ಬರೋಣ. ಒಂದ್ ದಿವಸ ನಾಡಿಗಳು ಕಾಣಿಸ್ತಾ ಬರುತ್ತೆ, ಖಂಡಿತ ಕಾಣುತ್ತೆ. ಒಳಗೆ ಕಮಲಗಳು ಕಾಣುತ್ತಾ ಬರುತ್ತೆ. ನಂತರ ಭಗವಂತ ಮುಂದೆ ಹೇಗಿಟ್ರೆ ಹಾಗಾಗುತ್ತೆ ಅದನ್ನು ಹೇಳ್ತಾ ಇದ್ದಾರೆ. ಸಹವಾಯು ಬೀಜದಿಂದ ಕಮಲವನೆತ್ತಿ ಮಿಹಿರ ಎಂಬೋ ಜ್ಞಾನದಿಂದಲೇ ಅರಳಿಸಿ, ಜ್ಞಾನ ಸೂರ್ಯನಿಂದ ಅರಳಿಸಿ ಅಂತ ಓಂಕಾರದಿಂದ ವಿಷಯ. ಓಂಕಾರವೇ ಜ್ಞಾನ ಸೂರ್ಯ. ಓಂಕಾರವನ್ನು ಉಚ್ಚಾರ ಮಾಡುತ್ತಾ ಇರುವಾಗ ಆ ಕಮಲ ಅರಳತ್ತಂತೆ. ಶ್ರೀಹರಿಯ ಕರ್ಣಿಕೆ ಮಧ್ಯದಲ್ಲಿ ಕಂಡು, ಅರಳದಂತಹ ಕರ್ಣಿಕಾ ಮಧ್ಯದಲ್ಲಿ ದೇವರನ್ನು ನೋಡಿ ನೋಡಬೇಕಂತೆ. ತ್ರಾಹಿ ತ್ರಾಹಿ ಎಂದು ವಿಜಯ ವಿಠಲಗೆ ಎರಗಿ, ದೇಹಿ ಎನ್ನುತ್ತಲಿ ತತ್ವರನ್ನು ಕೊಂಡಾಡೋ ಭಗವಂತನನ್ನ, ಆತನ ಸೇವಕರನ್ನ ವಿಶೇಷವಾಗಿ ದೇಹಿ ದೇಹಿ ನಿನ್ನ ಪಾದ ಸೇವವನ್ನು ಕೊಡಪ್ಪ, ನಿನ್ನ ಚಿಂತನೆ ಕೊಡಪ್ಪ ಅಂತ ಆ ಭಗವಂತನನ್ನು ಕೊಂಡಾಡು ಅಂತ ಹೇಳ್ತಾರೆ. ಅಂದ್ರೆ ಒಟ್ಟಾರೆ ಇದು ಹೇಗಿದೆ, ಆಳವಾದ ವಿಚಾರಗಳೇ, ಆದರೆ ಎಂದಾದರೂ ಮಾಡಲೇಬೇಕಾದ ವಿಚಾರಗಳೇ. ಎಂದಾದರೂ ಮಾಡಬೇಕು, ಈಗ ಶುರು ಮಾಡಿಕೊಂಡ್ರೆ ಆಯ್ತಲ್ಲ, ಇನ್ನ ಕ್ಯಾಶುವಲ್ ಆಗಿ ಕಳೆದು ಬಿಟ್ಟು ಮುಂದೆ ಕೈಕಾಲು ಕದಲಿಸಲಾರದೆ ಮಂಚದಲ್ಲಿ ಮಲಗಿದಾಗ ಅವಾಗಂತೂ ಆಗಲ್ಲ. ಇವಾಗಾದರೂ ಶುರು ಮಾಡಿಕೊಂಡ್ರೆ ಒಳ್ಳೇದಲ್ಲ, ಅದನ್ನ ಚೆನ್ನಾಗಿ ತಿಳಿಸಿಕೊಡ್ತಾ ಬರ್ತಾ ಇದ್ದಾರೆ. ಹೇಳ್ತಾರೆ, ಏಕಾಂತ ಧ್ಯಾನವ ಕೈಕೊಂಡು ದ್ವಾರಗಳ ಅನೇಕ ಬಗೆಯಿಂದ ನಿರೋಧಿಸಿ, ಏಕಾಂತದಲ್ಲಿ ಕೂತ್ಕೊಂಡು ಭಗವಂತನ ಚಿಂತನೆ ಮಾಡ್ತಾ ಬಂದರೆ ದ್ವಾರಗಳನ್ನು ನಿರೋಧ ಮಾಡಬೇಕಂತೆ. ಯಾವ ದ್ವಾರಗಳು? ನಾನಾ ರೀತಿಯಾದ ದ್ವಾರಗಳೆಲ್ಲ ಇವೆ. ಅಂದರೆ ಚಿಂತನೆ ಮಾಡ್ತಾ ಬಂದರೆ ಆ ಪುಣ್ಯ ಆದ್ಮೇಲೆ ಶಕ್ತಿ ನಾನಾ ರೀತಿ ಹರಿದು ಹೋಗುತ್ತೆ, ಅದನ್ನು ನಿರೋಧ ಮಾಡಬೇಕು ಅಂತ ಹೇಳ್ತಾರೆ. ಅಶ್ವಿನಿ ಮುದ್ರಾ ಎಲ್ಲ ಇವೆ. ಇದು ಸುಮ್ಮನೆ ಬಾಯಿಯಿಂದ ಹೇಳ್ತಾ ಇದ್ದಾರೆ, ಅದು ಮಾಡ್ಲಿಕ್ಕೆ ಹೋದ್ರೆ ಸ್ವಪ್ನದಲ್ಲಿ ಹೇಳ್ತಾರೆ ಇಲ್ಲಿ ಬಾ ಹೇಳಿಕೊಡ್ತೀವಿ ಅಂತ ಗುರುಗಳು ಹೇಳಿಕೊಡ್ತಾರೆ. ಇನ್ನು ಹೇಳ್ತಾರೆ, ಸಾಕಾರ ಸಕ್ರಿಯ ಲೌಕಿಕ ವಸ್ತದ ಆಕಾರವನ್ನು ದ್ವಯ ಸ್ಥಳದಲ್ಲಿ ಅರಿದು ಜೋಕೆಯಿಂದಲಿ ಜೀವಾಂತರ ಕಳೆಯನ್ನು ತಂದು ಲೋಕಮೋಹನವಾದ ಮೂರ್ತಿಯಲ್ಲಿ, ಇಲ್ಲಿ ಹೇಳ್ತಾ ಇದ್ದಾರೆ, ದ್ವಯ ಸ್ಥಳದಲ್ಲೂ ಒಂದು ಸಾಕಾರ ಸಕ್ರಿಯ ಲೌಕಿಕ ವಸ್ತದ ಆಕಾರವನ್ನು ದ್ವಯ ಸ್ಥಳದಲ್ಲರಿದು, ಲೌಕಿಕ ವಸ್ತದ ಆಕಾರವನ್ನು ಲೌಕಿಕ ಪ್ರತಿಮೆಯ ಆಕಾರವನ್ನು ನಮಗಿಷ್ಟ ಮೂರ್ತಿಯನ್ನು ಚಿಂತನೆ ಮಾಡುತ್ತಾ ನಮ್ಮ ಹೃದಯದಲ್ಲೂ ಈ ಹೃದಯದಲ್ಲೂ ನಮ್ಮ ಸೂಕ್ಷ್ಮ ಹೃದಯದಲ್ಲೂ ಚಿಂತನೆ ಮಾಡುತ್ತಾ ಇದ್ದರೆ ಅವಾಗ ಜೋಕೆಯಿಂದರೆ ಜೀವಾಂತರ ಕಳೆಯನ್ನು ತಂದು, ಜೀವನ ಅಂತರಕಲೆ, ಅಂತರಕಲೆ ಅಂದ್ರೆ ಬಿಂಬಮೂರ್ತಿಯನ್ನ ತಂದು ನೋಡಿ, ಈ ಹೃದಯದಲ್ಲಿ ಚಿಂತನೆ ಮಾಡ್ತಾ ಇದ್ದೀವಿ, ಇದು ದೇವರಲ್ಲ ಪ್ರತಿಮೆ ಅಷ್ಟೇ,
ಆ ಪ್ರತಿಮೆಯೊಳಗೆ ದೇವರನ್ನ ತರಬೇಕಲ್ಲ. ಎಲ್ಲಿಂದ ತರಬೇಕು ಅಂದ್ರೆ ಜೀವನ ಒಳಗಿರತಕ್ಕಂಥ ದೇವರನ್ನ ಸೆಳೆದು ಸ್ವಾಮಿ ಬಾರೋ ಇಲ್ಲಿ ಕೂಡೋ ಅಂತ ಇಲ್ಲಿರತಕ್ಕಂಥ ಪ್ರತಿಮೆಯಲ್ಲಿ ಕೂಡಿಸಬೇಕಂತೆ. ಜೀವಾಂತರ ಕಳೆಯನ್ನು ತಂದು ಲೋಕ ಮೋಹನವಾದ ಮೂರ್ತಿಯಲ್ಲಿ ನೀ ಕೂಡಿಸಿ, ಈ ಲೋಕ ಮೋಹನವಾಗಿರತಕ್ಕಂಥ ಮೂರ್ತಿಯಲ್ಲಿ ಆ ಜೀವನ ಒಳಗಿರತಕ್ಕಂಥ ಕಳೆಯನ್ನು ತಂದು ಕೂಡಿಸಿ, ನಿನ್ನ ಉಪಾಸ್ತ ದೈವವ ಸಾಕು ಸಾಕಬೇಕೆಂದು ದೈನ್ಯಡಿ ಪಾಡುತ್ತಾ. ಆ ಉಪಾಸನಾ ಮೂರ್ತಿಯನ್ನ, ಉಪಾಸನಾ ಮೂರ್ತಿ ಅಂತ ಹೇಗೆ ಕನ್ಫರ್ಮೇಶನ್ ಅಂದ್ರೆ, ಯಾವ ಮೂರ್ತಿ ಆದ ನನಗಾಗಿ ಇನ್ನು ಎಲ್ಲಾ ಮೂರ್ತಿಗಳು ತಂದು ತಂದು ಇಟ್ಟರು, ಎಲ್ಲನ ಹೊಡೆದು ಹಾಕಿ ಈ ಮೂರ್ತಿಯೇ ಬಂದು ನಿಲ್ತಾ ಇರುತ್ತೆ, ಅದನ್ನು ಉಪಾಸ್ಯ ಮೂರ್ತಿ ಅಂತ ಹೇಳ್ತಾರೆ. ಒಂದು ಮೂರ್ತಿ ಇಟ್ಕೊಂಡಿರ್ತೀವಿ ನೋಡಿ, ನಮ್ಗೆ ಗೊತ್ತಾಗ್ತಾ ಇರುತ್ತೆ ನೋಡಿ, ಯಾವುದೋ ಇಟ್ಕೊಳ್ಳಿಕ್ ಹೋದ್ರೆ ತೆಗೆದುಬಿಟ್ಟು ಇನ್ನೊಂದು ಮೂರ್ತಿ ಬರ್ತಾ ಇರುತ್ತೆ ಮನಸ್ಸಿಗೆ, ಎಷ್ಟು ಇಟ್ಕೊಳ್ಳಿಕ್ ಹೋದ್ರೆ ಇದೇ ಬರ್ತಾ ಇರತ್ತೆ, ಆ ಮೂರ್ತಿ ಅವನಿಗೆ ಬೇಕಾಗಿದೆ ಅಂತ ಅರ್ಥ. ಆ ತಂದು ಸಾಕಬೇಕೆಂದು ದೈನ್ಯದಿ ಪಾಡುತ್ತ, ಅಪ ಉದ್ಧಾರ ಮಾಡುವು ಧಾರ ಮಾಡು ಅಂತ ಕೇಳುತ್ತಾ. ದೈನ್ಯ ಅಂದ್ರೆ ಅಸ್ವಾತಂತ್ರ ಜ್ಞಾನ ಪೂರ್ವಕ ಅಂತ ಅರ್ಥ. ದೈನ್ಯ ಅಂದ್ರೆ ಅದು ಕೊಡು ಇದು ಕೊಡು ಅಂತ ಸುಮ್ನೆ ದೇವರು ವಾಕರಿಸಿ ಅಯ್ಯೋ ಕೊಡು ಅಂತ, ಆ ದೈನ್ಯ ಅಲ್ಲ. ದೈನ್ಯ ಅಂದ್ರೆ ಅಸ್ವತಂತ್ರ ನಾಮಂಬ ಎಚ್ಚರ. ಏಕಮೇವ ನಮ್ಮ ವಿಜಯ ವಿಠಲನ ಅನೇಕ ರೂಪಗಳು ಪೂರ್ವಾಪರ ಸ್ಮರಿಸುತ್ತ. ಆ ಮೂರ್ತಿಯಲ್ಲೇ ಭಗವಂತನ ಅನೇಕ ರೂಪಗಳನ್ನ ಪೂರ್ವಾಪರ, ಇದು ಹೀಗೆ ಇದು ಹೀಗೆ ಇದು ಹೀಗೆ ಇದು ಹೀಗೆ ಅಂದರೆ ಕೃಷ್ಣಾವತಾರದಲ್ಲಿ ಹೀಗೆ, ಮತ್ಸ್ಯಾವತಾರದಲ್ಲಿ ಹೀಗೆ, ಇದರಲ್ಲಿ ಈ ಗುಣಗಳು ಈ ಪ್ರಕಟ ಮಾಡಿದ್ಯಾ, ಅದು ನೀನೇ ಇದು ನೀ. ಧ್ಯಾನ ಅಂದ್ರೆ ಏನು? ಅವನ ಗುಣಚಿಂತನೆ. ಅದು ಮಾಡುತ್ತಾ ಧ್ಯಾನ ಮಾಡಯ್ಯ, ಮಾನಸ ಪೂಜೆ ಮಾಡು ಎಂಬುದನ್ನ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಇನ್ನು ಮುಂದೆ ಹೇಳ್ತಾರೆ, ಪರಮ ಗುರುವಿನ ಮೂರುತಿಯನ್ನು ಸ್ಮರಿಸಿ. ಧ್ಯಾನಕ್ರಮ ಪರಮ ಗುರುವಿನ ಮೂರುತಿಯನ್ನು ಸ್ಮರಿಸಿ, ಇರದೆ ಮೊದಲ ವಿಗ್ರಹದಲ್ಲಿ ಆವಾಹಿಸಿ, ಶರದಿ ತೆರೆಯಂತೆ ಐಕ್ಯವ ಚಿಂತಿಸಿ, ಕರೆದು ತನ್ನಯ ಗುರುವಿನ ಮೂರುತಿಯೊಳು ಪರಮ ಗುರುವಿನ ಮೂರುತಿಯನ್ನು ಪೋಗಿಸಿ. ಪರಮ ಗುರು ಮೂರ್ತಿಯನ್ನ ಗುರುಬಿಂಬದಲ್ಲಿ ಹೇಗೆ ಒಂದು ತೆರದಲ್ಲಿ ಒಂದು ತೆರೆ ಹೇಗೆ ಸೇರ್ಕೊಂಡು ಹೋಗುತ್ತೋ ಹಾಗೆ ಆ ಗುರುಮೂರ್ತಿಯಲ್ಲಿ ಕೂಡಿಸಿ, ಪರಮಹರುಷದಿಂದ ಹಾರಿ ಹಿಗ್ಗುತ್ತಲಿನ್ನು ಮರಿಯಾದೆ ನಿನ್ನ ವರಮೂರುತಿಯೊಳು. ಆ ಮೂರ್ತಿಯನ್ನ ಗುರುಮೂರ್ತಿಯನ್ನು ನಿನ್ನ ಮೂರ್ತಿಯಲ್ಲಿ ಪರಿಚಿಂತಿಸು. ಆ ಮೂರುತಿಯ ರೂಪ, ಆ ಮೂರ್ತಿಯ ರೂಪವನ್ನ ನಮ್ಮ ಹೃದಯದಲ್ಲಿರುವ ಭಗವಂತನ ಮೂರ್ತಿಯಲ್ಲಿ ಕೂಡಿಸಬೇಕು ಅಂದ್ರು. ಇದು ನಾವು ಈಗ ಆಹಾ ಪರಮ ಗುರುಬಿಂಬವನ್ನ ಗುರುಬಿಂಬಕ್ಕೆ ತಂದು ಗುರುಬಿಂಬವನ್ನ ನಮ್ಮ ಬಿಂಬದಲ್ಲಿ ಕೂಡಿಸ್ಬೇಕು. ಇಲ್ಲಿ ಏನಾಗುತ್ತೆ ಅಂದ್ರೆ, ಇದು ಬರೇ ಸ್ಟಾರ್ಟಿಂಗ್ ಅಲ್ಲಿ ಪರಮ ಗುರುಬಿಂಬ ಹೇಗಿದೋ ಗೊತ್ತಿಲ್ಲ, ಗುರುಬಿಂಬ ಅಸಲೇ ಗೊತ್ತಿಲ್ಲ, ನಮ್ಮ ಬಿಂಬನೇ ಗೊತ್ತಿಲ್ಲ, ಎಲ್ಲ ಗ್ರೀಕ್ ಅಂಡ್ ಲ್ಯಾಟಿನ್ ಕೂತ್ಕೊಂಡಿದೆ. ಇವಾಗ ಏನು ಎಲ್ಲ ಚಿಕ್ಕ ಹುಡುಗರು ಅಡಿಗೆ ಮಾಡಿದಂತೆ, ಅಲ್ಲಿ ಅಕ್ಕಿ ಇಲ್ಲ ಏನ ಯಾವ ಬೆಳೆ ಇಲ್ಲ ಏನಿಲ್ಲ, ಅಲ್ಲ ಅಡಿಗೆ ಆಗಿರುತ್ತೆ ಬಡಿಸ್ತಾ ಇರ್ತಾರ ಅವರು. ಅದೇ ತರ ನಮಗೆ ಆ ಗುರುಗಳ ಮೂರ್ತಿಯೇ ಗೊತ್ತಿಲ್ಲ, ಇದ್ದಾನೆ ಇದ್ದಾನೆ ಬಾರಯ್ಯ, ಆ ಮೂರ್ತಿ ಬಂದಲ್ಲಿ ಕೂತಿದೆ, ಈ ಮೂರ್ತಿ ಕೂತಿದೆ. ಈ ಚಿಂತನೆ ಮಾಡ್ತಾ 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 ಬಂದಾಗ ಈ ಆಟವೇ ಆಡ್ತಾ ಇದ್ದರೆ ಒಂದ್ ದಿವಸ ಸ್ವಾಮಿ ಕರುಣೆಯಿಂದ ನಮ್ಮ ಶ್ರದ್ಧೆಯನ್ನು ನೋಡಿ ಒಳಗನೆ ತಾನು ಪರಮ ಗುರುಗಳ ಮೂರ್ತಿ ಅಂದ್ರೆ ಅವರು ಚಿಂತನೆ ಮಾಡಿದ ವಾಸನಾಮಯ ಮೂರ್ತಿಯನ್ನ ನಮಗೆ ದರ್ಶನ ಆಗುವಂತೆ ಮಾಡುತ್ತಾನೆ. ಅದು ರಹಸ್ಯ, ಸುಮ್ಮನೆ ಹೇಳ್ತಾ ಇಲ್ಲ, ಆಶ್ಚರ್ಯ ಆಗ್ಬಿಡುತ್ತೆ. ಧ್ಯಾನದಲ್ಲಿ ಇದೊಂದು ಮೂರ್ತಿ ಕಾಣಿಸ್ತಾ ಇದ್ರೆ ಇದೇನಿದು ಹೀಗೆ ಕಾಣಿಸ್ತಾ ಇದೆಯಲ್ಲ ಅಂತ, ಆ ಮೂರ್ತಿಯನ್ನು ಚಿಂತನೆ ಮಾಡ್ಲಿಕ್ಕೆ ಶುರುವಾದಾಗ ಇನ್ನೊಂದು ಮೂರ್ತಿ ಕಾಣಿಸುತ್ತೆ. ಗುರುಗಳು ಕಾಣಿಸ್ತಾರೆ ಧ್ಯಾನದಲ್ಲಿ, ಆ ಗುರುಗಳೊಳಗೆ ಇನ್ನೊಂದು ಮೂರ್ತಿ ಕಾಣಿಸುತ್ತೆ. ಆ ಮೂರ್ತಿ ಬಂದು ಈ ಮೂರ್ತಿಯಲ್ಲಿ ಐಕ್ಯ ಆಗೋದು ಕಾಣಿಸುತ್ತೆ. ಅದಕ್ಕೆ ಹೇಳ್ತಾ ಇದ್ದಾರೆ, ತನ್ನ ಗುರುವಿನ ಮೂರುತಿಯೊಳು ಪರಮ ಗುರುವಿನ ಮೂರುತಿಯನ್ನು ಪೋಗಿಸಿ. ಸ್ವಾಮಿ ಬರಯ್ಯ ಬರಯ್ಯ ಅಂದ್ರೆ ಜಸ್ಟ್ 3D ಎಫೆಕ್ಟ್ ಇದ್ದಂಗೆ, ಒಂದು ಸರಳ ಅಂತ ಒಳಗೆ ಸೇರ್ತಾ ಇರುತ್ತೆ, ಅದು ಮನಸ್ಸಿಗೆ ಕಾಣ್ತಾ ಇರುತ್ತೆ. ಆಗ
ಏನು ಶಾಕ್ ಅಂತ ಆಗ್ತಾ ಇರತ್ತಲ್ಲ ಆ ಥರ ಆಗ್ತಾ ಇರುತ್ತೆ. ಪರಮಹರುಷದಿಂದ ಹಾರಿ ಹಿಗ್ಗುತ ನಿನ್ನು ಅಪ್ಪ, ಇಷ್ಟು ಕಾಲಕ್ಕೆ ಗುರುಗಳವರು ಮೂರ್ತಿ ಕಾಣಿಸ್ತಾ ಇದ್ದಾನಲ್ಲ ಅಂತ ಅಂದ್ರೆ ನನ್ನ ಧ್ಯಾನ ಫಲಿಸ್ತಾ ಇದೆ ಅಂತ. ಆವಾಗೆ ಮರೆಯದೆ ನಿನ್ನ ವರಮೂರ್ತಿಯಳು ಈ ಹೃದಯದಲ್ಲಿ ನಿಲ್ಲಿಸಿದ ಮೂರ್ತಿಯಲ್ಲಿ ಬಾರಯ್ಯ ಅಂದಾಗ ತಾನೇ ಬಂದು ನಿಂತಾರೆ. ಆ ಪರಿಚಿಂತಿಸು ಆ ಮೂರ್ತಿಯ ರೂಪ, ಆ ಪರಮ ಗುರುವಿಂದ ಗುರುವಿಂದ ಅಭಿನ್ನನಾದ ಗುರುಬಿಂಬದಿಂದ ಅಭಿನ್ನನಾದ ಬಿಂಬಮೂರ್ತಿಯನ್ನು ಚಿಂತನೆ ಮಾಡಬೇಕು. ಇದೆಲ್ಲ ಒಳಗೆ ಪ್ರಾಕ್ಟಿಕಲ್ ನಡೆಯುವುದು ಹೇಳ್ತಾ ಇದ್ದಾರೆ. ನಾವು ಸುಮ್ನೆ ಅಲ್ಲಿಂದ ಇಲ್ಲಿಗೆ ಬಾ, ಇಲ್ಲಿಂದ ಇಲ್ಲಿಗೆ ಬಾ, ಇಲ್ಲಿ ಬಂದು ಬಿಡು ಗೋವಿಂದ ನಾ ಹೋಗ್ತೀವಿ ಅಂತ ಅದಲ್ಲ ಅಂತ ಹೇಳ್ತಾ ಇದ್ದಾರೆ. ಪರಮ ಪುರುಷ ಹರಿ ವಿಜಯ ವಿಠಲನ ತ್ರಿಕಾರಣ ಒಂದಾಗಿ ಬಿಂಬಮೂರ್ತಿಯ ಮಾಡೋ, ಬಿಂಬಮೂರ್ತಿ ಮಾಡೋ ಅಂತ ಹೇಳ್ತಾರೆ. ಅಂದ್ರೆ ಆ ಗುರುಗಳ ಚಿಂತನೆ ಮಾಡ್ತಾ ಇದ್ರೆ ಆ ಮೂರ್ತಿ ಬಂದು ಸರಸರ ನಿಲ್ಲತಾ ಬರುತ್ತೆ. ನಾವು ಈ ಜನ್ಮದಲ್ಲಿ ಯಾವ ಮೂರ್ತಿಯನ್ನು ಚಿಂತನೆ ಮಾಡ್ತಾ ಇರ್ತೀವೋ ಅದನ್ನು ಸರಿಸಿ ಒಂದು ವೇಳೆ ಹಿಂದಿನ ಜನ್ಮಗಳಲ್ಲಿ ನಮ್ಮ ಏನಾದರೂ ಮೂರ್ತಿನ ಚಿಂತನೆ ಮಾಡಿದ್ದಿದ್ರೆ ಆ ಮೂರ್ತಿ ದರ್ಶನ ಕೊಡುತ್ತೆ. ಈ ಜನ್ಮದಲ್ಲಿ ಆ ಮೂರ್ತಿ ನೋಡಿರಲ್ಲ, ಅದು ದರ್ಶನ ಕೊಡುತ್ತೆ ಹೇಳ್ತಾರೆ. ಅವಾಗ ಹೇಳ್ತಾ ಇದ್ದಾರೆ ಧ್ಯಾನ ಶ್ಲೋಕವನ್ನು ಪೇಳು, ಧ್ಯಾನ ಮಾಡ್ತಾ ಶ್ಲೋಕವನ್ನು ಹೇಳ್ತಾ ಬರಬೇಕಂತೆ. ಆನಂದದಾನಿಯನ್ನು ಶ್ರೀ ಆನಂದದ ಆನಂದದಾನಿ ಆನಂದವನ್ನ ಕೊಡತಕ್ಕಂಥ ಸ್ವಾಮಿ ಆತನ ಶ್ಲೋಕವನ್ನು ಹೇಳ್ತಾ ಶ್ರೀನಖ ಪಿಡಿದು ಸುಂದರ ಆನನ ಪರ್ಯಂತ ಮಾನಸದಲ್ಲಿ ನೋಡಿ ಧ್ಯಾನವನ್ನು ಮಾಡು. ಆ ದೇವರ ಪಾದದಿಂದ ಶಿರ ಪರ್ಯಂತ, ಶಿರದಿಂದ ಪಾದ ಪರ್ಯಂತ ಹಾಗೆ ನೋಡತಾ ಧ್ಯಾನ ಮಾಡ್ತಾವ ಅಂತಾರೆ. ಇನ್ನ ಒಂದೊಂದನು ನಿರೀಕ್ಷಿಸಿ ದೃಢವನು ತಿಳಿದು ಖಚಿತದಲ್ಲಿ ನೀನರಿದು ಧನ್ಯನಾಗು ಶ್ರೀನಿವಾಸನ ಗುಣವ. ಆ ದೇವರ ಪಾದವನ್ನೇ ಮೊದಲು ಚಿಂತನೆ ಮಾಡ್ತಾ ಬರಬೇಕು. ಪಾದ ಗಟ್ಟಿ ದೃಢವನ್ನು ನಿರೀಕ್ಷಿಸಿ ಅಂದ್ರೆ ಕಣ್ಣು ತೆಗೆದು ಮತ್ತು ಕಣ್ಣು ಮುಚ್ಚಿದುಕೊಳ್ಳೇ ಪಾದ ಗಟ್ಟಿಯಾಗಿ ನಿಂತಿರಬೇಕು. ನಂತರ ಇನ್ನೊಂದು ಅವಯವ ಇನ್ನೊಂದು ಅವಯವ ಏಕೈಕ ಅವಯವಂ ಧ್ಯಾಯೇತ್ ಅವ್ಯುಚ್ಛನ್ನೇನ ಚೇತಸ ಅಂತ ಹೇಳ್ತಾರೆ. ಹಾಗೆ 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 ದೇವರು ಚಿಂತನೆ ಮಾಡ್ತಾ ಬರಬೇಕು. ಅವಾಗ ಹೇಳ್ತಾರೆ ಧ್ಯಾನ ಜ್ಞಾನ ಗಾನ ಸನ್ಮಾನ ಬಾಹ್ಯರಂಗದಲ್ಲಿ ಏನೇನು ಇದ್ದ ಪೂಜೆಯನ್ನು ಮಾಡು, ಒಳಗೆ ನಲಿದು ಧ್ಯಾನವನ್ನ ಮಾಡು, ಜ್ಞಾನ ವಿಶೇಷ ಏನು ಚಿಂತನೆಯನ್ನು ಮಾಡು, ಗಾನ ಆ ಭಕ್ತಿಯಲ್ಲಿ ವಿಶೇಷ ಗಾನವನ್ನು ಮಾಡು, ಸನ್ಮಾನ ಒಳಗೊಳಗೆ ಆ ಬಿಂಬಮೂರ್ತಿಗೆ ಏನು ಬೇಕಾದರೂ ಪೂಜಾ ಮಾಡು, ಬಾಹ್ಯರ ಅಂತರದಲ್ಲಿ ಬಾಹ್ಯದಲ್ಲೂ ಅಂತರದಲ್ಲೂ ಮಾಡು, ಏನೇನು ಇದ್ದ ಪೂಜೆಯನ್ನು ಮಾಡು, ಒಳಗೆ ಏನು ಅಂದರೆ ಹೊರಗೆ ಏನಿದೋ ಅದೇ ಮಾಡಲೇಬೇಕು. ಹೆಚ್ಚು ತರ್ಲಿಕ್ಕಾಗಲ್ಲ, ವಜ್ರ ವೈಡು ತರ್ಲಿಕ್ಕಾಗತ್ತಾ, ಹೆಚ್ಚೆಚ್ಚಿಗೆ ಆಗಲ್ಲ. ಒಳಗೂ ಆಗಲ್ಲ ಅಂದ್ರು ನೋಡಿ ಒಳಗೆ ಮಾಡಬಹುದಾ, ವಜ್ರ ವೈಢೂರ್ಯ ತಟ್ಟ ಅಂತ ನೆನೆಸಿಕೊಂಡು ಕೊಡಬಹುದಾ ದೇವರಿಗೆ? ಮನಸ್ಸೇ ಬರಲ್ಲ, ಹೀನಾಯ ಮನಸ್ಸು. ಅಲ್ಲೂ ದೇವರನ್ನು ನೆನೆಸಿ ಅಲ್ಲಾದ್ರೂ ಬಂಗಾರ ತಟ್ಟಿ ಕೊಡೋಣ ಅಂತ ಬುದ್ಧೇ ಬರಲ್ಲ ಅಂತ ಹೇಳ್ತಾರೆ. ಯಾಕೆ ದೇವರೇ ಕೊಡಲ್ಲಂತೆ. ಅದು ಕೂಡ ಏನೇನು ಇದ್ದ ಪೂಜೆಯನ್ನು ಮಾಡು ಅಂದ್ರೆ ಒಳಗಾದರೂ ಹೊರಗಾದರೂ ದೇವನ ಸಂಕಲ್ಪಾನುಸಾರ ಏನು ಸಿಗುತ್ತೋ ಅದರಿಂದ ಪೂಜಾ ಮಾಡು ಅಂತ ಹೇಳ್ತಾರೆ. ಏನಪ್ಪ ಅಡಿಗೆ ಎಷ್ಟು ಅಡಿಗೆ ನೋಡಿರಲ್ಲ ಹುಟ್ಟಿದ ಕಾಲಕ್ಕಿಂತ? ಒಂದು ಸಲ ಮನಸ್ಸಲ್ಲಿ ನೆನೆಸಿದರೆ ಎಲ್ಲ ಅಡಿಗೆ ಪ್ರತ್ಯಕ್ಷ ಆಗೋದಾ? ನೆನೆಯಲ್ಲ ನೋಡಿ, ಒಂದೇ ಹುಳಿ ಒಂದೇ ಸಾರು ಅಂತ ನೆನೆಸ್ತಾ ಇರ್ತೀವಿ. ಏನ್ ಗಂಟೇನು ಹೋಯ್ತಪ್ಪ, ಒಂದು ಹತ್ತು ಹುಳಿ ಮಾಡಬಹುದಲ್ಲ? ಹೋಗೋದೇ ಇಲ್ಲ ಮನಸ್ಸಲ್ಲಿ. ಅದಕ್ಕೆ ಯಾಕೆ ದೇವರೇ ಕೊಡಲ್ಲಂತೆ, ಸಾಕು ನಿನ್ನ ಯೋಗದಿಷ್ಟೇ ಅಂತ. ಅದಕ್ಕೆ ಏನೇನು ಇದ್ದ ಪೂಜೆಯನ್ನು ಮಾಡು, ಒಳಗೆ ನಲಿದು ಮಾನಸದಲ್ಲಿ ಸೃಜಿಸಿ, ಮನಸ್ಸಿನಲ್ಲಿ ಸೃಷ್ಟಿ ಮಾಡು, ದೀನದಲ್ಲಿ ಉದ್ಧಾರನಾಗು. ಮನಸ್ಸಿನಲ್ಲಿ ಎಲ್ಲಾ ಪದಾರ್ಥಗಳು ಸೃಷ್ಟಿ ಮಾಡಿ ದೇವರ ಪೂಜಾ ಮಾಡು ದೀನದಲ್ಲಿ ಅಂತ. ನೀನೇ ಮಾಡಿಸಿದ್ದಪ್ಪ, ನೀನೇ ಕೊಟ್ಟಿದ್ದೋ, ನನಗೇನು ಗೊತ್ತಿಲ್ಲೋ, ಯಾವಾಗೂ ಮೈನಸ್ ಪಾಯಿಂಟ್ ಇರಬೇಕಲ್ಲಿ, ನಾ ಕತ್ತರಿಸ್ತಾ ಇರಬೇಕು. ಭಾನುಕೋಟಿ ತೇಜ ಕಾಯ ವಿಜಯ ವಿಠಲ ನಂಗ್ರಿ ಧ್ಯಾನವನು ಬಿಡದಲೇ ಜಾಣನಾಗು ನಿರುತದಲ್ಲಿ ನಿಷ್ಕಾಮದಲ್ಲಿ ಭಜಿಸಿ ನೀರೆರದು ಸುಖಬಡು ನಿಷ್ಕಳಂಕ ರೂಪ ವಿಜಯ ವಿಠಲರೆಯ. ಭಗವಂತನ ಪದಾರವಿಂದಕ್ಕೆ ಅದ್ಭುತವಾಗಿರತಕ್ಕಂತಹ ಜ್ಞಾನಾಮೃತವನ್ನು ಸುರಿದು ಆ ಚಿಂತನೆ ಮಾಡುತ್ತಾ ಆನಂದ ಪಾಡು ಮಾಡು, ಆನಂದ ಪಡಪ್ಪ. ಹೌದಾ?
ದೇವರ ಮಂತ್ರ ಯಾವ್ದಿದ್ರಲ್ಲಿ ಇಷ್ಟು ಮಾಡಬೇಕು ಅಂದ್ರೆ ನಿಷ್ಕಳಂಕ ಅಂತ ದೇವರ ಚಿಂತನೆ ಮಾಡು, ಕಳಂಕವಿಲ್ಲದೆ ಎಲ್ಲ ಭಗವಂತ ಒದಗಿಸಿಕೊಡುತ್ತಾನೆ ಎಂಬುದನ್ನ ತಿಳಿಸಿಕೊಡುತ್ತಾ ಇದ್ದಾರೆ. ಬಲ್ಲಿಗೆ ಶ್ರೀಕೃಷ್ಣ ಪರಮಗುರು ಇದೆಲ್ಲ ತಂದ್ಬಿಟ್ಟು ಆಮೇಲೆ ಈ ಬಿಂಬನ್ನ ಮಾನಸಿಕ ಪೂಜೆ ಮಾಡಿ ಮೂರು ಸಿಂಗಿ ತಂದು ಪ್ರಾಕ್ಟಿಕಲ್ ಸಬ್ಜೆಕ್ಟ್.